ದುಡ್ಡಿರೋರು ಚೆನ್ನಾಗಿ ಬದುಕ್ತಾರೆ ನಮ್ಮಂತವ್ರು ಬಡವರಿಗೆ ಏನೂ ಇಲ್ಲ ಸರ್ ಮುಂಚೆ ಮಾಡೇ ಎಲ್ಲ ಅರ್ಧ ಚಿತ್ರಾನ್ನಕ್ಕೂ ಕಾಸು ಇಲ್ದಿರ ಕೂತ್ಕೊಂಡಿದ್ದೆ ಆಮೇಲೆ ಇವಾಗ ಮಾಡಿಬಿಟ್ರೆ ಚಿತ್ರಾನ್ನಕ್ಕೂ ಮೆಣಸಿನ ಕೊತ್ತಂಬರಿಗೂ ಕಾಸಿರಲ್ಲ ಆಮೇಲೆ ನಮಗೆ ಊಟಕ್ಕೆ ದುಡ್ಡು ಇಲ್ದಂಗೆ ಆಗ್ಬಿಡೈತೆ ಮಾಡಬೇಕಲ್ಲ ಸರ್ ಹೊಟ್ಟೆ ಪಾಡು ಏಕೆಂದ್ರೆ ತೊಂದರೆ ಅಲ್ಲ ಜೀವನ ಸಾಕಬೇಕಂದ್ರೆ ಏನಾದ್ರು ಮಾಡಲೇಬೇಕು ಏನು ತೊಂದರೆ ಆಗಲ್ಲ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಏನೂ ಇಲ್ಲ ಇಂಡಿಯಾದಲ್ಲಿ ಹೊರಗಡೆ ರಾಜ್ಯದಿಂದ ಬಂದೇ ಇಲ್ಲಿ ತೊಂದರೆ ಆಗ್ತಾರೆ ಓಮಿಕ್ರಾನ್ ಅಂತ ಹೊಸದ್ ಬೇರೆ ಬಂತು ಅದರಿಂದ ಇನ್ನೂ ಜನ ಕಮ್ಮಿ ಆದ್ರು ವ್ಯಾಪಾರಗಳು ಇಲ್ಲ ಇನ್ನ ತಿರ್ಗ ಲಾಕ್ ಡೌನ್ ಮಾಡಿದ್ರೆ ತಿರ್ಗ ತಲೆ ಮೇಲೆ ಬಟ್ಟೆ ಹಾಕೊಂಡು ಅಮ್ಮೋ ಶಿವ ಅಂತ ಹೋಗಬೇಕಾಗುತ್ತೆ ಏನು ಮಾಡ್ತೀರಾ ಮಾಡ್ರಪ್ಪ ಸರ್ ಎಲ್ಲ ವ್ಯಾಪಾರಗಾರರು ಎಲ್ಲ ನಾವೆಲ್ಲ ಅಂಗಡಿ ಮುಚ್ಕೊಂಡು ಎಲ್ಲ ಒಳಗಡೆ ಮಲಗಿಬಿಡ್ತೀವಿ ಸರ್ ಹೆಂಗೆ ಇವಾಗ ಲಾಕ್ ಡೌನ್ ಆದ್ರೂ ಈ ಥರ ಸಹಾಯ ಬದಲು ಅದೇ ಥರ ಸದ್ದೋಗ್ಬಿಡೋಣ ಬೇಕಾದ್ರೆ ಏನು ನಾವೇನು ಮಾಡೋಣ ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡ್ರು ಒಂದು 50 ರೂಪಾಯಿ ಸಿಕ್ಕೋದು ಕಷ್ಟ ಇವಾಗ ಒಟ್ಟಲ್ಲಿ ನಮ್ಮ ಹೊಟ್ಟೆ ಪಾಡಿಗೆ ಮಾತ್ರ ಹೊಡ್ಯಕ್ಕೆ ಹೋಗ್ಬೇಡ್ರಿ ಆಯ್ತಾ ಜನಗಳಿಗೆಲ್ಲ ಕಷ್ಟ ಆಗುತ್ತೆ ಪಾಪ ಇವಾಗ ಲಾಕ್ಡೌನ್ ಮಾಡಿದಾಗಲೇ ಪಾಪ ಜನಗಳಿಗೆಲ್ಲರಿಗೂ ಕಷ್ಟ ಇತ್ತು ತಿರುಗು ಲಾಕ್ಡೌನ್ ಮಾಡಿದ್ರೆ ಇನ್ನೂ ಕಷ್ಟ ಆಗಲ್ವಾ ಜನ ಇರೋ ಸೇಫ್ಟಿಲಿ ಇದ್ರೆ ಯಾವ ಕೊರೋನಾನು ಏನು ಮಾಡೋಕ್ಕಾಗಲ್ಲ ಸೇಫ್ಟಿನೇ ಮುಖ್ಯ ಬೇಡ ಸರ್ ಲಾಕ್ಡೌನ್ ಮುಂಚೆ 3 ತಿಂಗಳು ಮಾಡಿದ್ರು ನಮ್ಮಂತವ್ರು ಬಡವರಿಗೆ ಗೌರ್ಮೆಂಟಿಂದ ಏನೂ ಬರ್ತಾ ಇಲ್ಲ ಅವರವ್ರ ಮನೆಯವ್ರು ಮಾತ್ರ ನೋಡ್ಕೋತಾರೆ ಬೀದಿಲಿ ಓಡೋರನ್ನ ಯಾರು ನೋಡ್ಕೊಳ್ತಾಯಿಲ್ಲ ಸರ್ ಮತ್ತೆ ಸುರಕ್ಷಿತ ಕ್ರಮ ಹೆಂಗೆ ಕೈಗೊಳ್ತಿದ್ರಾ ನಾವೇನು ಸರ್ ಹೇಳೋಕ್ಕಾಗತ್ತೆ ಸಾವಿರಾರು ಜನ ಓಡಾಡ್ತಾ ಇದ್ದಾರೆ ದಿನ ಸಾವಿರಾರು ಸಲ ಓಡಾಡ್ತವ್ರೆ ದುಡ್ಡಿರೋರು ದುಡ್ಡಿರೋರು ಚೆನ್ನಾಗಿ ಬದುಕ್ತಾರೆ ನಮ್ಮಂತವ್ರು ಬಡವ್ರಿಗೆ ಏನೂ ಇಲ್ಲ ಸರ್ ಅದೇ ಮಾಸ್ಕು ಸ್ಯಾನಿಟೈಸರು ಹಾಕೊಂಡು ಓಡಾಡಬೇಕು ಹಂಗೆ ಲಾಕ್ಡೌನ್ ಮಾಡೋಂಗಿದ್ರೆ ನಮ್ಮಂತವ್ರು ಬಡವ್ರಿಗೆ ಗೌರ್ಮೆಂಟ್ ಏನಾದರೂ ಕೊಡಬೇಕು ಸರ್ ಕೊಟ್ಟರೆ ಒಳ್ಳೇದು ಆಗುತ್ತೆ ಇಲ್ಲಾಂದರೆ ಲಾಕ್ಡೌನ್ ಮಾಡಬಾರ್ದು ನಮಗೆ ಊಟಕ್ಕೆ ದುಡ್ಡು ಇಲ್ದಂಗೆ ಆಗ್ಬಿಡೈತೆ ನಿಜ ಹೇಳ್ಬೇಕಾದ್ರೆ ಅದೇ ಇನ್ನೊಬ್ಬರ ಹತ್ರ ಸಾಲ ತೊಗೊಂಡು ಊಟ ಮಾಡಬೇಕಿತ್ತು ಆ ಥರ ಆಗ್ಬಿಡೈತೆ ಈಗ ಪರವಾಗಿಲ್ಲ ಲಾಕ್ಡೌನ್ ಬಿಟ್ಟವರಲ್ವಾ ಈಗ ಪರವಾಗಿಲ್ಲ ತಿರ್ಗಾ ಲಾಕ್ಡೌನ್ ಮಾಡಿದ್ರೆ ಜನ ಬದುಕೋತಾ ಸಾಯೋದಂತ ಯೋಚನೆ ಮಾಡಬೇಕಾಗುತ್ತೆ ಬೇಡ ಸ್ವಾಮಿ ಮಾಡೋದೇ ಬೇಡ ಮುಂಚೆ ಮಾಡೇ ಎಲ್ಲ ಅರ್ಧ ಚಿತ್ರಾನ್ನಕ್ಕೂ ಕಾಸು ಇಲ್ದಿರ ಕೂತ್ಕೊಂಡಿದ್ದೆ ಆಮೇಲೆ ಇವಾಗ ಮಾಡಿಬಿಟ್ರೆ ಚಿತ್ರಾನ್ನಕ್ಕೂ ಮೆಣಸಿನ ಕೊತ್ತಂಬರಿಗೂ ಕಾಸಿರಲ್ಲ ಆಮೇಲೆ ಇಲ್ಲ ಸರ್ ಏನೋ ಟೈಮಿಂಗ್ಸ್ ಏನಾನ ಇದು ಮಾಡಿದ್ರೆ ಪರವಾಗಿಲ್ಲ ಸರ್ ಕಷ್ಟ ಆಗುತ್ತೆ ಲಾಕ್ಡೌನ್ ಮಾಡಿದ್ರೆ ಇವಾಗ ಗೊತ್ತಿಲ್ಲ ಸರ್ ವ್ಯಾಪಾರ ಎಲ್ಲ ಏನಿಲ್ಲ ಸುಮ್ಮನೆ ದಿನ ಜೀವನಕ್ಕಾದರೆ ಸಾಕು ವ್ಯಾಪಾರ ಏನು ಆಗೋದು ಬೇಡ ಅವತ್ತಿನ ಖರ್ಚು ಜೀವನಕ್ಕೆ ಅವ್ರಿಗೆ ಊಟಕ್ಕಾದರೆ ಸಾಕು ನಮಗೆ ಸೇಫ್ಟಿ ಇದೀವಿ ಏನು ಅದೇ ಮಾಸ್ಕು ಬಂದ ಅದೇನೋ ಅಂತ ಸ್ಯಾನಿಟೈಸರ್ ಅಂತಾರಲ್ಲ ಅದು ಹಾಕ್ಕೊಂಡು ಕೂತ್ಕೊತೀವಿ ಅಷ್ಟು ಏನೋ ದುಡ್ಡಿರೋರು ಅಂದರೆ ಮನೇಲಿರ್ಬೋದು ನಾವು ಫುಟ್ಪಾತ್ ಮೇಲೆ ಇದೇ ಮಾಡಿ ಜೀವನ ಮಾಡಬೇಕಲ್ಲ ನಾವು ಹೆಂಗೆ ಲಾಕ್ಡೌನಲ್ಲಿ ಮನೇಲಿರೋಕ್ಕಾಗುತ್ತೆ ಅಲ್ವಾ ನಾವು ವ್ಯಾಪಾರ ಮಾಡೋರಲ್ಲ ನಮ್ಗೆ ಇದು ಬಿಟ್ಟರೆ ಬೇರೆ ಏನೂ ಇಲ್ವಲ್ಲ ಅಣ್ಣ ನಮ್ಗೆ ಬೇಕು ಲಾಕ್ಡೌನ್ ಮಾಡು ಅಂತ ನಾವು ಹೇಳಲ್ಲ ಅವ್ರು ಹೇಳೋದೇ ಎಲ್ಲ ಒಳ್ಳೇದು ಜನ ಇದು ಮಾಡೋಕ್ಕೆ ಆದರೆ ನಮ್ಗೆ ಜೀವನಕ್ಕೆ ಬೇಕಲ್ಲ ಇಲ್ಲಿ ಅದಕ್ಕೋಸ್ಕರ ಅಷ್ಟು ಸರ್ ಲಾಕ್ಡೌನ್ ಬೇಡ ಸರ್ ಬೇಡ ಅಂದರೆ ನಮಗೂ ನಾವು ಊರು ಬಿಟ್ಟು ಬಂದಿದ್ದೀವಿ ತಮಿಳ್ನಾಡಿಂದ ಲಾಕ್ಡೌನ್ ಹಾಕ್ಬಿಟ್ಟೆ ತುಂಬ ಕಷ್ಟ ಆಗುತ್ತೆ ನಮಗೆ ಅದಕ್ಕೆ ಇಲ್ಲ ಹಂಗೆ ಸೇಮ್ ಮಾಸ್ಕ್ ಹಾಕ್ಕೊತೀವಿ ಸ್ಯಾನಿಟೈಸರು ಅಷ್ಟೇ ಹಾಕೊಂಡು ಲಾಕ್ಡೌನ್ ಊರಿಗೆ ಹೋಗೋಕೆ ಆಯ್ತಲ್ಲ ಇಲ್ಲೇ ಇದ್ದೆ ನಾನು ಮನೆ ಇಲ್ಲೇ ಇದೆ ಇಲ್ಲೇ ಇರೋದು ನಾವು ಹೋಟ್ಲು ಎಲ್ಲಿ ಇಲ್ಲ ಎಲ್ಲ ಮುಚ್ಚಿಬಿಟ್ಟವ್ರೆ ಪಿ ಜಿ ಮಾತ್ರ ಇತ್ತು ಅದೇ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲೇ ಇದ್ದು ನಮ್ಮ ತಮಿಳ್ನಾಡು ಸರ್ ಮಾಡಿದ್ರೆ ನಮ್ಮ ತೊಂದರೆ ಐತ್ರೆ ಕೂಲಿ ಕೆಲಸಗಾರರಿಗೆ ಏಕೆಂತ ಅಂತಂದರೆ ಹೋದ ವರ್ಷ 2 ವರ್ಷದಿಂದ ಭಾರಿ ತೊಂದರೆ ಆಗಿದೆ ಆ ರೀತಿ ಮಾಡಿ ನಾವು ಕೂಲಿಗಾರರಿಗೆ ಕೆಲಸ ಕೂಲಿ ಕೆಲಸ ಮಾಡೋದು ಅಂದ್ರೆ ಏನೋ ಮಾಮೂಲಿ ಮಾಡ್ತಾ ಇದ್ರಲ್ಲ ಟೈಮಿಂಗ್ಸು ಹಂಗೆ ಮಾಡಿದ್ರೆ ಭಾರಿ ಒಳ್ಳೇದು ಅಂತ ಮಾಡಬೇಕಲ್ಲ ಸರ್ ಹೊಟ್ಟೆ ಪಾಡು ಏಕೆಂದ್ರೆ ತೊಂದರೆ ಅಲ್ಲ ಜೀವನ ಸಾಕ್ಬೇಕಂದ್ರೆ ಏನಾದ್ರು ಮಾಡಲೇಬೇಕು ಆದರೆ ಆಗ ಟೈಮಿಂಗ್ಸ್ ಕೊಟ್ಟಿದ್ರಲ್ಲ ಹಂಗೆ ಕೊಟ್ಟರೆ ಭಾರಿ ಒಳ್ಳೇದು ಅಂತ ಹೇಳ್ತಾ ಇದ್ದೀವಿ ಓ ತಗೊಂಡಿದ್ದೀವಿ ಸರ್ ಏನು ಹೇಳಕ್ಕೆ ಇಷ್ಟಪಡೋದು ಏನೈತೆ ನಾನು ಹಿಂಸೆ ಆಗಿತ್ತು ಸರ್ ಭಾರಿ ಹಿಂಸೆ ಏನು ಹಿಂಸೆನೆ ಏಕೆಂದರೆ ವ್ಯಾಪಾರ ಮಾಡೋಕೆ ಬಿಡ್ತಿತ್ತಿಲ್ಲ ಈಕೆ ತೊಂದರೆ ಆಗದೆ ಅಂದರೆ ಅವ್ರು ಮಾಡಿದ್ದು ತಪ್ಪೇನಲ್ಲ ಏನು ನಮಗೋಸ್ಕರ ಮಾಡಿದರು ಆದರೆ ನಾವು ಬಡವ್ರ ಬಗ್ಗೆ ಅದರಲ್ಲೇ ಜೀವನ ಸಾಕಿದ್ರೆ ತೊಂದರೆ ನಮಗೆ ನಾವು ಇಲ್ಲಿ ಬಾಳೆಯಲ್ಲೇ ಕೆಲಸ ಕೂಲಿ ಕೆಲಸ ಮಾಡೋದು ಈಗ ಪರವಾಗಿಲ್ಲ ಇವಾಗ ನಡೀತಾ ಇದೆ ಇವಾಗ ಇದೊಂದು ತೊಂದರೆ ಬಂದಿದೆಯಲ್ಲ ಮೂರನೇ ಎಲೆ ಅಂತ ಇವಾಗ ಅದೇ ತೊಂದರೆ ಆಗಿರೋದು ನಮಗೆ
ಲಾಕ್ಡೌನ್ ಮಾಡಬೇಕಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಜೀವನ ಮಾಡೋದಕ್ಕೆ. ಆದರೆ ಮಾಸ್ಕ್ ಆಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಆಮೇಲೆ ವ್ಯಾಕ್ಸಿನ್ ತೊಗೊಂಡು ಅದು ಕಂಟ್ರೋಲ್ ಮಾಡಿದ್ರೆ ಏನು ಬೇಕಾಗಲ್ಲ ಅನ್ಸುತ್ತೆ. ನಿಮ್ದು ವ್ಯಾಕ್ಸಿನೇಷನ್ ಆಗಿದೆ? ಆಗಿದೆ, ಎರಡು ಆಗಿದೆ, ಎರಡು ಆಗಿದೆ, ಎರಡು ವ್ಯಾಕ್ಸಿನೇಷನ್ ಆಗಿದೆ. ಅಂದರೆ ಒಂದು ಎರಡು ತಿಂಗಳು ತೊಂದರೆ ಆಯಿತು, ಜೀವ ಇದ್ದರೆ ನಾವು ದುಡ್ಕೊಂಡು ತಿನ್ಬೋದು, ಲಾಕ್ಡೌನ್ ಮಾಡಿದ್ರೆ ಒಳ್ಳೇದಾಯ್ತು ಅವಾಗೆಲ್ಲ. ಅದರಿಂದ ಜೀವನಕ್ಕೆ ತೊಂದರೆ ಇದೆ, ಎರಡು ತಿಂಗಳು ಎಲ್ಲರೂ ಸಾಲ ಫಲ ಕಟ್ಟೋರಿಗೆ ಇದಾಯಿತು. ಇವಾಗ ಸ್ವಲ್ಪ ಫ್ರೀ ಇದೆ, ಇದರಿಂದ ಸ್ವಲ್ಪ ಜೀವನ ಮಾಡ್ತದೆ. ಇವಾಗ ಇವಾಗ ಲಾಕ್ಡೌನ್ ಮಾಡೋದು ತುಂಬ ತೊಂದರೆ ಆಗೋದು. ಇವಾಗ ಮನೆ ಇ ಎಮ್ ಐ ಕಟ್ಟಬೇಕು, ಸಾಲಗಳು ಕಟ್ಟಬೇಕು, ಬಡ್ಡಿ ತೊಗೊಂಡಿರ್ತಾವೆ, ಎಲ್ಲ ತೊಂದರೆ ಆಗುತ್ತೆ. ನಮ್ದು ಬಳೆಯಲ್ಲಿ ವ್ಯಾಪಾರ. ಹಾಂ, ಇವಾಗ ಸ್ವಲ್ಪ ಫ್ರೀ ಆಯಿತು. ಹೌದು, ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಂ, ಬಿಜಿ ಲಾಸ್ ಆಗಿದೆ. ನಾವು ಯಾವುದಕ್ಕೂ ಜೀವನ ಮಾಡೋಕ್ಕೆ ಕಷ್ಟ ಆಯಿತು, ಮನೆ ಬಾಡಿಗೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ, ಬ್ಯಾಂಕ್ ಕಟ್ಟೋಕ್ಕೆ ಕಷ್ಟ ಆಯಿತು, ಸಾಲದವ್ರು ಕೊಡೋಕ್ಕೆ ಕಷ್ಟ ಆಯಿತು. ಇವಾಗ ಒಂದು ಸ್ವಲ್ಪ ಫ್ರೀ ಅನ್ನಿಸ್ತದೆ, ಇವಾಗ ತೊಂದರೆ ಇಲ್ಲ. ಅದೇ ಮಾಸ್ಕ್ ಹಾಕ್ಕೊಂಡು ಸ್ವಲ್ಪ ಡಿಸ್ಟೆನ್ಸ್ ಇದು ಮಾಡ್ಕೊಂಡಿದ್ರೆ ಏನು ತೊಂದರೆ ಆಗಲ್ಲ ಅನ್ಸುತ್ತೆ. ಗುಂಪು ಗುಂಪಾಗಿ ಜನ ಹೋಗೋದು ಬರೋದು ಇದು ಮಾಡಬಾರ್ದು. ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೆ ಬಿಡಬಾರ್ದು. ಇವರು ಮದುವೆಗೆಲ್ಲ ಇವಾಗ ಕಂಟ್ರೋಲ್ ಮಾಡಿದ್ದಾರೆ, 500 ಜನ ಕೊಟ್ಟಿದ್ದಾರೆ. ಅದೇ ರೀತಿ ಮಾಡ್ಕೊಂಡ್ರೆ ಏನು ತೊಂದರೆ ಆಗಲ್ಲ ಅನ್ಸುತ್ತೆ. ಅಂದರೆ ಹೊರಗಡೆ ಬಂದವ್ರಿಗೆ ಔಟ್ ಆಫ್ ಕಂಟ್ರಿ ಬರೋರು ಹೋಗೋರು ಅಲ್ಲಿ ಮೇಯ್ನ್ ಮಾಡಿದ್ರೆ ವ್ಯಾಕ್ಸಿನೇಷನ್ ಕೊಟ್ಟು ಅಲ್ಲಿ ಇದ್ರಲ್ಲಿ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಏನೂ ಇಲ್ಲ, ಇಂಡ್ಯಾದಲ್ಲಿ ಹೊರಗಡೆ ರಾಜ್ಯದಿಂದ ಬಂದೇ ಇಲ್ಲಿ ತೊಂದರೆ ಆಗ್ತಾರೆ. ಈಗ ಕೇರಳದಿಂದ ಇಲ್ಲಿಗೆ ಬರ್ತಾರೆ, ತಮಿಳ್ನಾಡು ಅಲ್ಲಿಂದ ಬರ್ತಾರಲ್ಲ, ಅಲ್ಲಿ ಬಂದೇ ಇಲ್ಲ, ಇಲ್ಲಿ ಏನೂ ಎಫೆಕ್ಟ್ ಇಲ್ಲ ಕರ್ನಾಟಕದಲ್ಲಿ. ಮಹಾರಾಷ್ಟ್ರ ಬಾಂಬೆ ಆ ಕಡೆಯಿಂದ ಬರ್ತಾರಲ್ಲ, ಅಲ್ಲಿಂದನೇ ಇದು ತೊಂದರೆ ಆಗ್ತಾ ಇದೆ. ಮಾಡಬಾರ್ದಣ್ಣ. ಏನಕ್ಕೆ ಅಂದರೆ ವ್ಯಾಪಾರ ಮಾಡಬೇಕು, ಬಡವರು, ರೋಡ್ ಬೀದಿ ವ್ಯಾಪಾರ ಮಾಡೋರು. ಅದೇ ಬಾಳೆ ಎಲೆ ವ್ಯಾಪಾರ ಅಣ್ಣ, ಬಾಳೆ ಎಲೆ, ಬಾಳೆ ಕಂಬ, ದಿನದ ವ್ಯಾಪಾರ. ಏನು ಜನನೂ ಇಲ್ಲ ಅಣ್ಣ, ಕೊರೋನಾಯಿಂದ ಓಮಿಕ್ರಾನ್ ಅಂತ ಹೊಸದು ಬೇರೆ ಬಂತು, ಅದರಿಂದ ಇನ್ನೂ ಜನ ಕಮ್ಮಿ ಆದರು. ವ್ಯಾಪಾರಗಳು ಇಲ್ಲ, ಫಂಕ್ಷನ್ಗಳು ಯಾವುದು, ಯಾರು ಜನಗಳು ಯಾರು ಕೊಡ್ತಾ ಇಲ್ಲ. ಕಳೆದ ಬರೋದಕ್ಕಿಂತ ಏನು ಈ ಸತಿ ಏನು ಲಾಸ್ ಇಲ್ಲ, ಆದರೆ ಜನಗಳು ಓಡಾಡೋ ಥರ ಹಿಂಸೆ, ಸ್ವತಂತ್ರ ಓಡಾಡೋ ಥರ ಇಲ್ವಲ್ಲ ಅಣ್ಣ. ಇವಾಗ ವ್ಯಾಪಾರ ವಹಿವಾಟು ಚಿಗುರುಕೊಂಡಿಲ್ವಾ ನಿಮ್ಮ ಪ್ರಕಾರ? ಚಿಗುರುಕೊಂಡೈತಣ್ಣ, ಚಿಗುರುಕೊಂಡಿದ್ದನ್ನ ತಿರ್ಗಾ ವಾಪಸ್ ಇದು ಯಾವುದೋ ಓಮಿಕ್ರೀನ್ ಅಂತ ಬಂದು ತಿರ್ಗಾ ವಾಪಸ್ ಹಂಗೆ ಮಾಡ್ತಾರೋ ಮಾಡಲ್ವೋ ಅನ್ನೋ ಭಯ ಉಂಟಾಗ್ಬಿಡೈತೆ. ಸುರಕ್ಷತೆ ಯಾವ ರೀತಿ ಕೈಗೊಳ್ತಿದ್ದೀರಾ? ಸುರಕ್ಷತೆ ಅದೇ ಅಣ್ಣ, ಮಾಸ್ಕ್ ಹಾಕೋದು, ಜನಗಳು ಓಡಾಡ, ನೀವೇ ನೋಡ್ತಾ ಇದ್ದೀರಲ್ಲ ಅಣ್ಣ, ಡಿಸ್ಟೆನ್ಸ್ ಗಿಸ್ಟೆನ್ಸ್ ಎಲ್ಲ ಏನಿಲ್ಲ. ಜನ ಇದ್ರೆ ಜನ, ಜನ ಇಲ್ಲ ಅಂದರೆ ಏನಿಲ್ಲ. ನಮ್ಮ ಮನ್ಸಿಗೆ ನಾವು ಮಾಡಬಾರ್ದು ಅನ್ಸುತ್ತಪ್ಪ, ಟೈಮಿಂಗ್ಸ್ ಕೊಟ್ಟರೆ ನಮ್ಗೆ ಒಳ್ಳೇದು. ಯಾವ ರೀತಿ ಟೈಮಿಂಗ್ಸ್ ಕೇಳ್ತೀರ ನೀವು ಗೌರ್ಮೆಂಟಿಗೆ? ನಾವು ಗೌರ್ಮೆಂಟಿಗೆ ಕೇಳೋದಂದ್ರೆ ಏನೋ ಒಂದು ಎರಡು ಅವರ್, 2 ಗಂಟೆ ತನಕ ಟೈಮ್, ಮಧ್ಯಾಹ್ನ 2 ಗಂಟೆ ತನಕ ಟೈಮ್ ಕೊಟ್ಟರೆ ಮಿಕ್ಕಿದವರಲ್ಲಿ ಮಾಡ್ಬೋದಲ್ಲ ಲಾಕ್ಡೌನು? ಮಿಕ್ಕಿದವರಲ್ಲಿ ಮಾಡ್ಕೊಂಡ್ರೂ ಪರವಾಗಿಲ್ಲ. ವ್ಯಾಪಾರ ವಹಿವಾಟಿಗೆ ಲಾಸ್ ಆಗಲ್ವಾ? ಏನೋ ನಮ್ಮ ಮಟ್ಟಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ, ಫುಲ್ಲು ಲಾಕ್ಡೌನ್ ಮಾಡಿಬಿಟ್ರೆ ಅದು ಇರಲ್ವಲ್ಲ, ಅದಕ್ಕೆ ಕೇಳ್ಕೊಂತೀವಿ. ಸುರಕ್ಷತಾ ಕ್ರಮ ಯಾವ ರೀತಿ ಕೈಗೊಳ್ತಿದ್ದೀರ? ನಾವು ಸ್ಯಾನಿಟೈಸರ್ ಮಡಗಿರ್ತೀರಿ, ಮಾಸ್ಕ್ ಹಾಕ್ಕೊಂತೀರಿ. ಕಳೆದ ಬಾರಿ ಏನಾದ್ರು ಲಾಸ್ ಆಗಿತ್ತಾ? ಕಳೆದ ಬಾರಿ ತುಂಬಾ ಫುಲ್ಲು ಇದು ಮಾಡಿದವಾಗ ನಮ್ಗೆ ಲಾಸ್ ಆಯ್ತಪ್ಪ. ಆಮೇಲೆ ಟೈಮಿಂಗ್ಸ್ ಕೊಟ್ರಲ್ಲ, ಅವಾಗ ಸ್ವಲ್ಪ ನಮಗೆ ತೊಂದರೆ ಏನಿಲ್ಲ. ಅದೇ ಬೇಡ, ಲಾಕ್ಡೌನ್ ಮಾಡಿ ಏನು ಪ್ರಯೋಜನ? ಇವಾಗ ಅನುಭವಿಸ್ತಾ ಇಲ್ವ, 2 ವರ್ಷದಿಂದ ನಾವು ತಿಂತಾ ಇದೀವಿ, ಇನ್ನೂ ಸುಧಾರಿಸ್ಕೊಳಕ್ಕಾಗಿಲ್ಲ. ತಿರ್ಗಾ ಲಾಕ್ಡೌನ್ ಮಾಡಿದ್ರೆ ಹೊಟ್ಟೆ ಜೀವನಕ್ಕೆಲ್ಲ ಏನು ಮಾಡೋದು, ಕೊಡೋರಿಗೆಲ್ಲ ಏನು ಕೊಡೋದು, ಇವಾಗಲೇ ವ್ಯಾಪಾರಗಳಿಲ್ಲ ಅಳ್ತಾ ಇದ್ದೀವಿ. ಆಯಿತು, ಇವಾಗ ಎಲ್ಲ ಲಾಸ್ ಮಾಡ್ಕೊಂಡು ಕೂತಿದ್ದೀವಿ, ಇನ್ನು ತಿರ್ಗಾ ಲಾಕ್ಡೌನ್ ಮಾಡಿದ್ರೆ ತಿರ್ಗಾ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಅಮ್ಮ ಶಿವ ಅಂತ ಹೋಗ್ಬೇಕಾಗುತ್ತೆ. ಈ ಮೋದಿ ಎಗರು ಬಿದ್ದೋಗೋವರೆಗೂ ಇದೇ ರಾಮಣ್ಣೆ. ಹುಷಾರಾಗಿರ್ಬೇಕಂದ್ರೆ ನಮ್ಮ ಹುಷಾರಲ್ಲಿ ನಾವಿರಬೇಕು. ಯಾವ ಕಾಯಿಲೆ ಇಲ್ಲ, ಏನಿಲ್ಲ, ಕಸಾಲಿಲ್ಲ, ಏನಿಲ್ಲ. ಸುಮ್ಮನೆ ಲಾಕ್ಡೌನು, ಸುಮ್ಮನೆ ಲಾಕ್ಡೌನು, ಅಲ್ಲಿ ಕೊರೋನಾ ಇಲ್ಲಿ ಕೊರೋನಾ ಅಂತ ಸುಮ್ಮನೆ ಹೇಳ್ತಾರೆ. ಅವ್ರು ದುಡ್ಡು ಕಿತ್ಕೊಂಡು ತಿನ್ನಕ್ಕೆ ಬದುಕರ್ಗೂ ಬಿಡಲ್ಲ, ಏನೂ ಇಲ್ಲ. ಈ ಮೋದಿ ಎಗರು ಬಿದ್ದೋಗೋವರೆಗೂ ಇದೇ ರಾಮಣ್ಣೆ ನಮಗೆ. ಅಲ್ದಾಗ ಎಲ್ಲ ಲಾಸ್ ಮಾಡ್ಕೊಂಡೆ ಬೀದಿಗೆ ಬಂದಿದ್ದೀವಿ. ಇವಾಗ ಇನ್ನೂ ಲಾಸ್ ಮಾಡ್ಕೊಂಡು ತಲೆ ಮೇಲೆ ಬಟ್ಟೆ ಹಾಕೊಂತೀರಾ? ಬದುಕ ಎಲ್ಲದಕ್ಕೂ ಯಾವುದು ಏನು ಏನು ವ್ಯಾಪಾರ ಮಾಡೋಕ್ಕೂ ಬಿಡಲ್ಲ, ಏನಿಲ್ಲ. ಎಲ್ಲ ಪೊಲೀಸ್ ಅವ್ನು ಬರ್ತಾನೆ, 20 ಸತಿ ಬರ್ತಾನೆ. ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡಲ್ಲ, ಹಾಕಿರೋ ಬಂಡವಾಳ ಕೈಗೆ ಬರಲ್ಲ, ಬಾಡಿಗೆ ಹೆಂಗೆ ಕಟ್ಟೋದು, ಮಕ್ಕಳು ಜೀವನ ಹೆಂಗೆ ಸಾಕೋದು ಹೇಳ್ರಿ. ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಮಾಡೋದು ಮಾತಾಡ್ತಾ ಇರಬೇಕು, ಕೊಡೋಕೆ ಕೊಡ್ತಾ ಇರಬೇಕು. ಇವತ್ತಿಲ್ಲ ಅಂದರೆ ಹೋಗ್ತಾರಾ, ಕೊಟ್ಬಿಟ್ಟು ಮಾತಾಡಮ್ಮ ಅಂತಾರೆ. ಏನು ಮಾಡೋಕ್ಕಾಗುತ್ತೆ? ಇವಾಗಲೆ ಕೊರೋನಾ ಬಂದೆಲ್ಲ ಎಷ್ಟೊಂದು ಜನ ನಮಗೆ ಎಲ್ಲ ಇದಾಗ್ಬಿಡಿದೆ ನಮಗೆ. ಇವಾಗ ತಿರ್ಗಾ ಮಾಡಿದ್ರೆ ಅಷ್ಟೇ, ಜನ ಎಲ್ಲ ಸತ್ತೋಗ್ಬೇಕು ಸುಮ್ಮನೆ ಅಷ್ಟೇ. ಬೇಡ ಸರ್ ಲಾಕ್ಡೌನ್ ಬೇಡ. ಮಾಡ್ಕೊಳ್ಬೇಕಂದ್ರೆ ಗೌರ್ಮೆಂಟ್ ಗೊತ್ತಾಗಬೇಕು, ಅಲ್ಲಿ ಮಾಡ್ತಾ ಇದಾರಲ್ಲ ಇವರು, ಇವರೆಲ್ಲ ಸೌತ್ ಆಫ್ರಿಕಾ ಅವರು ಬರಬೇಕಾ ಬೇಡ ಅಂತ.
ಮುಂಚೆನೆ ಎಲ್ಲ ಕಳು ಬಂದಮೇಲೆ ಇವಾಗ ಚೆಕ್ ಮಾಡ್ತೀನಿ ಅದು ಮಾಡ್ತೀನಿ ಅಂದರೆ ಎಲ್ಲಿಂದ ಇದಾಗುತ್ತೆ? ಮುಂಚೆನೆ ಗೊತ್ತಾಗಿರಬೇಕು ಇದು ಥರ ಬರ್ತಾ ಇದೆ ಅಂತ. ಸೌತ್ ಆಫ್ರಿಕಾ ಒಬ್ಬರು ಬರ್ಬಾರ್ದು. ಎಲ್ಲ ಬಿಟ್ಟಿದ್ಮೇಲೆ ಇವಾಗ ಅಲ್ಲಿ ಊರು ಚೆಕ್ ಮಾಡಿದೆ, ನಾವು ಚೆಕ್ ಮಾಡ್ತಿದ್ದೀನಿ ಅಂದರೆ ಇವಾಗ ಜನ ಎಲ್ಲ ಇದ್ಮೇಲೆ ಸಾಯಲೇಬೇಕು. ಏನು ಮಾಡೋಕ್ಕಾಗಲ್ಲ, ಲಾಕ್ಡೌನ್ ಮಾಡಬಾರ್ದು. ಸಾಯೋರು ಸಾಯೋರು, ಬದುಕೋರು ಬದುಕೊಳ್ಳಿ ಅಷ್ಟೇ. ಸುರಕ್ಷಿತ ಕ್ರಮ ಏನು ನಿಂತ ಅಂತೀರಾ? ಇಲ್ಲ, ಲಾಕ್ಡೌನ್ ಬೇಡ ಸರ್ ಅಷ್ಟೇ. ಹೌದು, ಇನ್ನೇನು ಬೆಳಗ್ಗೆ 6-10 ಗಂಟೆವರೆಗೆ ವ್ಯಾಪಾರ ಮಾಡಿಕೊಂಡು ಸಾಯಂಕಾಲ ಎಲ್ಲ ಮನೇಲಿ ಮಲ್ಕೊಂಡು ಏನು ಮಾಡೋಣ ಹೇಳಿ. ಹಾಲು ವ್ಯಾಪಾರವರೆಗೂ, ಹಾಲು ವ್ಯಾಪಾರ ಪೇಪರ್ ವ್ಯಾಪಾರ ಕರೆಕ್ಟ್ ಆಯಿತು, ಹಣ್ಣಂಗಡಿ ವ್ಯಾಪಾರಕ್ಕೆಲ್ಲ ಕರೆಕ್ಟ್ ಅಲ್ಲ. 1 ಗಂಟೆವರೆಗೂ, 1-3 ಗಂಟೆವರೆಗೂ ನಮ್ಗೆ ವ್ಯಾಪಾರ ಕರೆಕ್ಟ್ ಆಯಿತು. ಬೆಳಗ್ಗೆ 6-10 ಗಂಟೆವರೆಗೆ ಅಂದರೆ ಹಾಲುವರೆಗೆ ಪೇಪರ್ವರೆಗೆ ಕರೆಕ್ಟ್ ವ್ಯಾಪಾರ ಆಯಿತು. ಹಣ್ಣಂಗಡಿಯವರಂತೂ ವ್ಯಾಪಾರಕ್ಕೆ ಇದು ವ್ಯಾಪಾರಕ್ಕೆ ಲಕ್ಷಣ ಇಲ್ಲ. ಲಾಕ್ಡೌನ್ ಮಾಡಬೇಕಾ ಮಾಡಬಾರ್ದು? ಕೊರೋನಾ ಬದಲು ಒಮಿಕ್ರಾನ್ ಬಂದಿದೆ, ಏನು ಮಾಡ್ತೀರ ಮಾಡ್ರಪ್ಪ? ನಾವು ಹೇಳಿದ್ರೆ ಕೇಳ್ತಾರ, ನಾವು ಹೇಳಿದ್ರೆ ಕೇಳೋದಿಲ್ಲ, ಏನಿಲ್ಲ, ಅವ್ರಿಷ್ಟ ಬಂದಂಗೆ ಮಾಡ್ತಾರೆ. ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ನಮಗೇನೂ ಇಲ್ಲ, ಮಾಡಿದ್ರೆ ಒಳ್ಳೇದು, ಮಾಡಿದಿರೋದು ಕಷ್ಟ, ಮಾಡಿದ್ರೂ ಕಷ್ಟ. ಮಾಡಿದ್ರೆ ಅಂದರೆ ಜನಗಳಿಗೆ ಸ್ವಲ್ಪ ತೊಂದರೆ ಇರಲ್ಲ. ನಿಮಗೆ ಲಾಸ್ ಆಗಲ್ವಾ ಕೊರೋನಾ ಲಾಕ್ಡೌನ್ ಮಾಡಿದ್ರೆ? ಲಾಸ್ ಆಗಲ್ಪ, ಆವಾಗಲೇ ಪರವಾಗಿಲ್ಲ, ವ್ಯಾಪಾರ ಏನೋ ಒಂದೊಂದು ಗಿರಾಕಿ ಬರ್ತದೆ, ತೊಗೊಂಡೋಯ್ತಾರೆ. ಈ ಕೊರೋನಾ ಮುತ್ತಾಗಿಂದ, ಬಾಕಲು ಮುತ್ತಾಗಿಂದ ಯಾವ ಒಂದು ಗಿರಾಕಿ ಬರೋಲ್ಲ ಇವಾಗ. ಅದು ರೇಟ್ ಜಾಸ್ತಿ ಎಲ್ಲ, ಬೆಲೆ 2,000-1,500 ಕೆಜಿ ರೇಟ್ ಬೆಲೆ ಹೇಳಿದ್ರೆ ಓಡ್ತಾರೆ, ಬೈಕೊಂಡು ಹೋಗ್ತಾರೆ. ಏನು ಮಾಡ್ತೀರಾ? ವ್ಯಾಪಾರ ಮಾಡೋಕ್ಕಾಗಲ್ಲ, ಇದ್ಬಿಟ್ರೆ ನಮ್ಗೆ ಯಾವುದು ಬರೋಲ್ಲ ಬೇರೆ. ಏನು ನಾವೇನು ಮಾಡೋಣ? ಬೆಳಗಿನ ಸಾಯಂಕಾಲ ಕುತ್ಕೊಂಡ್ರು 50 ರೂಪಾಯಿ ಸಿಕ್ಕೋದು ಕಷ್ಟ ಇವಾಗ. ಸರ್, ಲಾಕ್ಡೌನ್ ಮಾಡಿದ್ರೆ ಎಲ್ಲ ಜನಗಳಿಗೆಲ್ಲ ತೊಂದರೆ ಆಗುತ್ತೆ ಸರ್. ಏನೆಲ್ಲ ಎಲ್ಲರಿಗೆ ಮಾಸ್ಕ್ ಹಾಕೊಂಡು ಇದನ್ನ ಮಾಡ್ಬೇಕಂತ ಹೇಳ್ಬೇಕು ಸರ್. ಎಲ್ಲ ವ್ಯಾಪಾರಗಾರರು ಎಲ್ಲ, ನಾವೆಲ್ಲ ಅಂಗಡಿ ಮುಚ್ಕೊಂಡು ಎಲ್ಲ ಒಳಗಡೆ ಮಲಗಿಬಿಟ್ಟಿದ್ವಿ ಸರ್. ಈ ಒಮಿಕ್ರಾನ್ ಮಧ್ಯೆ ಲಾಕ್ಡೌನ್ ಬೇಡ ಅಂತೀರಲ್ಲ, ಮತ್ತೆ ಜನಗಳು ಓಡಾಡ್ತಾ ಇರ್ತಾರೆ, ಭಯ ಆಗಲ್ವಾ ನಿಮಗೆ? ಸರ್, ಮಾಸ್ಕ್ ಹಾಕೋಬೇಕು ಸರ್, ಮಾಸ್ಕ್ ಹಾಕೊಂಡು ಯೂಸ್ ಮಾಡ್ಕೊಂಡು ಈ ಥರ ಎಲ್ಲ ಮಾತಾಡಬೇಕು. ಸರ್ ನೋಡಿ ಸರ್, ಆಲ್ರೆಡಿ ನಾವು 2 ಸತಿ ಭಾಳ ಕಷ್ಟ ಪಟ್ಬಿಟ್ಟಿದ್ದೀವಿ, ಇವಾಗ ಮತ್ತೆ ತಿರ್ಗಾ ಲಾಕ್ಡೌನ್ ಮಾಡಿದ್ರೆ ಮತ್ತೆ ಏನೋ ಕೆಲಸ ಕೊಡ್ತಾ ಇದ್ದಾರೆ ವಾರದಲ್ಲಿ 4 ದಿನ, ಅದನ್ನು ಇವಾಗ ಲಾಕ್ಡೌನ್ ಮಾಡಿದ್ರೆ ಏನು ಮಾಡೋಣ ಹೇಳಿ? ಹಂಗೂ ಸಾಯ್ಬೇಕು, ಹಿಂಗೂ ಸಾಯ್ಬೇಕು, ಸುಮ್ಮನೆ ಹಿಂಗೆ ಸತ್ತೋಗ್ಬಿಡೋಣ? ವಾರದಲ್ಲಿ ಹೆಂಗಿದ್ರು 4 ದಿನ ಕೆಲಸ ಕೊಡ್ತಾ ಇದ್ದಾರೆ, ಸಾಕು, ಸತ್ತೋಗ್ಬಿಡಾರ ಸಾ. ಹಂಗೆ ಹಂಗೇನಾರ ಅದು ಬಂದು ಅಟ್ಟಚ್ ಆಯ್ತಪ್ಪ ನಮಗೆ ಅಂದ್ರು ಹೆಂಗೆ? ಇವಾಗ ಲಾಕ್ಡೌನ್ ಆದ್ರೂ ಈ ಥರ ಸಹಾಯ ಬದಲು ಅದೇ ಥರ ಸತ್ತೋಗ್ಬಿಡೋಣ ಬೇಕಾದ್ರೆ. ಏನೆಲ್ಲ ಹಾಕ್ಕೊಳ್ತಾ ಇದ್ದೀವಿ, ಹಾಕೊಂಡು ಮಾಡ್ತಾ ಇದ್ದೀವಿ, ಏನೋ ದೇವ್ರು ದೇ ಎಲ್ಲ ನಮ್ಮ ಹತ್ರ. ನೈಟಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ, ಬೇಕಾದ್ರೆ ನೈಟಲ್ಲಿ ಯಾರು ಓಡಾಡ್ತಾರಂತೇಳಿ ನೈಟ್ ಕರ್ಫ್ಯೂ, ನೈಟಲ್ಲಿ ಮಾಡಿದ್ರೆ ಬೇಕಾದ್ರೆ ನೈಟಲ್ಲಿ ಮಾಡ್ಕೊಂಡು ಬಿಡಲಿ, ಒಟ್ಟಲ್ಲಿ ನಮ್ಮ ಹೊಟ್ಟೆ ಪಾಡಿಗೆ ಮಾತ್ರ ಹೊಡ್ಯಾಕೆ ಹೋಗ್ಬೇಡ್ರಿ, ಆಯ್ತಾ? ನಮ್ಮ ತೊಂದರೆ ಭಾಳ ತೊಂದರೆ ಆಗ್ಬಿಟ್ಟೈತೆ ಸರ್. ಮನೆ ಬಾಡಿಗೆ ಕಟ್ಟಿಲ್ಲ, ಮನೆ ಬಾಡಿಗೆದವರು ಖಾಲಿನೇ ಮಾಡಿಸ್ಬಿಟ್ರು ಅವರು, ಇವಾಗ ಅದೇ ಇವಾಗ ಮನೆ ಬಾಡಿಗೆ ಮೇಂಟೈನ್ ಮಾಡ್ತಾ ಇದ್ದೀವಿ. ನೋಡಿ ಸರ್, ಇವಾಗ ಹಂಗೋ ಹಿಂಗೋ ಏನೋ ಜೀವನ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಮನ್ನ ಸಹಸಕ್ಕೆ ಹೋಗ್ಬೇಡಿ, ನಾವು ಹೇಳೋದು ಅಷ್ಟೇ. ಏನಾರ ಮತ್ತೆ ಲಾಕ್ಡೌನ್ ಮಾಡಿ ಏನಾರ ನಮ್ಮಂತವ್ರಿಗೆ ಬಡವ್ರಿಗೆ ಸಹಾಯ ಮಾಡ್ತೀರಾ? ತಿಂಗಳ ಬೇಕಾದ್ರೆ ಒಂದು 5,000-8,000 ಕೊಡಲಿ, ಬೇಕಾದ್ರೆ ಕೊಡಿ, ಮಾಡಲಿ ಬೇಕಾದ್ರೆ ಒಂದು 6 ತಿಂಗಳು. ಸರ್, ಲಾಕ್ಡೌನ್ ಮಾಡಿ ಏನು ಪ್ರಯೋಜನ ಇದೆ? ಜನ ಇರೋ ಸೇಫ್ಟಿಲಿದ್ದರೆ ಯಾವ ಕೊರೋನಾನು ಏನು ಮಾಡೋಕ್ಕಾಗಲ್ಲ. ಸೇಫ್ಟಿನೇ ಮುಖ್ಯ, ಮಾಸ್ಕ್ ಹಾಕೋಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಅಷ್ಟೇ ಹೊರತು, ಲಾಕ್ಡೌನ್ ಮಾಡಿ ಇನ್ನು ಜನಗಳಿಗೆ ಕಷ್ಟ ಆಗುತ್ತೆ ಹೊರತು ಅದರಿಂದ ಏನು ಪ್ರಯೋಜನ ಇಲ್ಲ. ಸರ್, ಸಿಕ್ಕಾಪಟ್ಟೆ ತೊಂದರೆ ಆಯಿತು. ಫಸ್ಟ್ ಸಾರಿ ಆದರೂ ಸ್ವಲ್ಪ ಪರವಾಗಿಲ್ಲ, 2ನೇ ಸಾರಿ ಆಗಿರೋದು ಕೈಯಲ್ಲಿ ಇರೋ ಬರೋದೆಲ್ಲನೂ ಹೊರಟೋಯ್ತು, ಎಲ್ಲರಿಗೂ ತೊಂದರೆನೇ. ತಿರ್ಗಾ ಈಗ 3ನೇದು ತಿರ್ಗಾ ಲಾಕ್ಡೌನ್ ಮಾಡ್ತಾರೆ ಅಂದರೆ ಜನ ತಡಿಬೇಕಲ್ಲ, ಹೋಗಲಿ. ನಾವೇ ಓಮಿಕ್ರಾನ್ ಬಗ್ಗೆ ಭಯನೇ ಇದೆ, ಏನು ಮಾಡೋಣ? ಎಲ್ಲ ಥರನೂ ಬಂತು, ಇದ್ರೂ ನೋಡಬೇಕು ಅಷ್ಟೇ, ಕಾದು ನೋಡಬೇಕು ಅಲ್ವಾ? ಸರ್, ಕೊರೋನಾ ನಂತರ ಈಗ ಒಮಿಕ್ರಾನ್ ಬಂದೈತೆ, ಲಾಕ್ಡೌನ್ ಮಾಡಬೇಕಾ ಮಾಡಬಾರ್ದಾ ಅಂತ ಚರ್ಚೆ ನಡೀತಾ ಇದೆ, ನಿಮ್ಮ ಪ್ರಕಾರ ಮಾಡಬೇಕು? ಏನು ಮಾಡಬೇಕಾದ ಅವಶ್ಯಕತೆ ಬರಲ್ಲ ಸರ್, ಅದು ಅದೇ ಟೈಟ್ ರೂಲ್ಸ್ ಮಾಡಿದ್ರೆ ಸಾಕಾಗುತ್ತೆ ಸರ್, ಏನು ಮಾಡಬೇಕಾ ಅಂತ ಅದೇ ಅವಶ್ಯಕತೆ ಇರಲ್ಲ ಸರ್. ಕೊರೋನಾ ಲಾಕ್ಡೌನ್ ಮಾಡಿದಲ್ಲಿ ಯಾವ ರೀತಿ ಸುರಕ್ಷತಾ ಕ್ರಮ ಕೈಗೊಳ್ಬೇಕು? ಏನೇ ಡಿಸ್ಟೆನ್ಸ್ ಇದು ಮಾಡಬೇಕು, ಹೊರಗಡೆ ಸಭೆ ಸಮಾರಂಭ ಮಾಡಬಾರ್ದು, ಅದು ಒಳ್ಳೇದು ಇರ್ತೀವಿ ಅಂತ ನಾವು ಹೇಳ್ತೀವಿ ಸರ್. ಲಾಕ್ಡೌನ್ ಮಾಡಿದರೆ ಹೋದ ಸಲ ಯಾವ ರೀತಿ ನಿಮಗೆ ತುಂಬ ಕಷ್ಟ? ನಮಗೂ ಅಂತಲ್ಲ, ಎಲ್ಲರೂ ಜನ ಸಾಮಾನ್ಯರು ಎಲ್ಲರೂ ಕಷ್ಟ ಇದೆ, ಹೊರಗಡೆ ಜನ ಬರಲ್ಲ,
ಬಿಸ್ನೆಸ್ಸವ್ರಿಗೆ ಕಷ್ಟ, ಎಲ್ಲ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ಲಾಕ್ಡೌನ್ ಮಾಡಬೇಕಾ ಮಾಡಬಾರ್ದು ಸರ್? ಸರ್ ಇವಾಗೇನೆ ಇದರಲ್ಲಿ ಆರ್ಥಿಕವಾಗಿ ಜನ ನೊಂದೋಗ್ಬಿಟ್ಟಿದ್ದೀರಿ. ಒನ್ ಟೈಮ್ ಊಟ ಒನ್ ಟೈಮ್ ಕಾಫಿ ಟೀದೆ ಕಷ್ಟ ಆರ್ಥಿಕವಾಗಿ, ಎಕಾನಮಿಕಲಿ ಫುಲ್ ಡೌನ್ ಆಗ್ಬಿಟ್ಟಿದ್ದೀರಿ. ತಿರ್ಗಾ ಮತ್ತೆ ಲಾಕ್ಡೌನ್ ಮಾಡಿದರೆ ತಿರ್ಗಾ ಇನ್ನೂ ಕೆಳಗಡೆ ಹೊರಟೋಗ್ಬಿಡುತ್ತೆ. ಹೆಂಗೋ ಇದರಲ್ಲಿ ಮಾಸ್ಕ್ ಹಾಕೊಂಡು ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಜವಾಬ್ದಾರಿಯಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೆಂಗೆ ನಡೀತಾ ಇದೆಯೋ ಈ ಥರ ನಿಧಾನವಾಗಿ ನಡ್ಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಸರ್. ಸರ್ ತುಂಬಾ ತೊಂದರೆ ಸರ್, ಎಲ್ಲದನ್ನು ಮನೆ ಲೋನ್ ಕಟ್ಟೋದಕ್ಕೆ, ಮನೆ ಕಂತು ಕಟ್ಟೋಕ್ಕೆ, ಗಾಡಿಗಳು ಕಂತು ಕಟ್ಟೋಕ್ಕೆ, ಒಂದು ಟೈಮ್ ಊಟದ್ದು, ಕೂಲಿದು, ಅಂಗಡಿ ಬಾಡಿಗೆ ಕಳ್ಳ, ಮನೆ ಬಾಡಿಗೆ, ಇದೆಲ್ಲದಕ್ಕೂ ತುಂಬಾ ತೊಂದರೆ ಆಗಿತ್ತು ಕಟ್ಟೋದಕ್ಕೆ. ಆ ತೊಂದರೆ ಮತ್ತೆ ಆಗಬಾರ್ದು ಅಂದರೆ ಸಾಮಾಜಿಕವಾಗಿ ನಾವು ಅಂತರ ಕಾಪಾಡ್ಕೊಳ್ಳೇಬೇಕು, ಒಮಿಕ್ರಾನಿಂದ ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಸರ್ ಇವಾಗ ಪರವಾಗಿಲ್ಲ ಸರ್, ಸ್ವಲ್ಪ ಸುಮಾರಾಗಿ 1% 2%ಇಂದ ಚಿಗುರ್ಕೊಂತ ಇದೆ. ತಿರ್ಗಾ ಲಾಕ್ಡೌನ್ ಮಾಡಿದ್ರೆ ಮತ್ತೆ 0% ಹೊರಟೋಗ್ಬಿಡ್ತೀರಿ ನಾವು. ಸರ್ ಮಾಸ್ಕ್ ಹಾಕೋಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಆದಷ್ಟು ಗುಂಪು ಸೇರೋದನ್ನು ಅವಾಯ್ಡ್ ಮಾಡ್ಕೊಂಡು ಎಲ್ಲೆಲ್ಲಿ ನಮಗೆ ಬೇಕಾಗಿರೋ ವಸ್ತುಗಳು ಎಲ್ಲಿ ಸಿಗುತ್ತೆ ನಮ್ಗೆ ಹತ್ತಿರದಲ್ಲಿ ಅಲ್ಲೇ ನಾವು ಪರ್ಚೇಸ್ ಮಾಡ್ಕೊಂಡು ನಮ್ಮ ಲೈಫನ್ನು ನಾವು ಸೇಫ್ ಮಾಡ್ಕೋಬೇಕು ಸರ್. ಲಾಕ್ಡೌನ್ ಮಾಡ್ಬೋದು, ಆದರೆ ಜನಗಳಿಗೆಲ್ಲ ತೊಂದರೆ ಆಗುತ್ತಲ್ಲಪ್ಪ. ಹಾಂ, ಅವ್ರ ಕಷ್ಟ ಬಿದ್ದು ಅವ್ರು ತಿನ್ನೋದಕ್ಕೂ ಆಗಲ್ವಲ್ಲ, ಆ ಥರ ಆಗಿಬಿಡುತ್ತಲ್ವಾ? ಯಾರ ಹೆಲ್ಪೂ ಇಲ್ಲ, ಹೆಂಗೆ ನಾವು ಜೀವನ ಮಾಡೋದು? ಅದೇ ಅವರವರು ಮಾಸ್ಕ್ ಹಾಕೋಬೇಕು, ದೂರದ್ದು ಎಲ್ಲ ಇದು ಮಾಡ್ಕೋಬೇಕು, ದೂರ ದೂರ ನಿಂತ್ಕೊಂಡು ಡಿಸ್ಟೆನ್ಸು ಇದು ಮಾಡ್ಕೊಂಡು ಹೋದ್ರೆ ಸಾಕು ಅಲ್ವಾ? ಸ್ವಲ್ಪ ಮಾಡಲಿ, ಅದು ಎಷ್ಟು ನೈಟ್ ಮಾಡಲಿ. ಹಾಂ, ಹಗಲೆಲ್ಲ ಮಾಡ್ತಾರಲ್ವಾ ಕೆಲಸಗಳು, ಮಾಡಿ ಅವ್ರವ್ರ ಮನೆಗೆ ಹೋದ್ಮೇಲೆ ಮಾಡ್ಕೊಳ್ಳಿ. ತುಂಬಾ ಊಟಕ್ಕೂ ಇಲ್ದಂದಂಗೆ ಆಗೋಯ್ತು, ಅಷ್ಟೊಂದು ಪ್ರಾಬ್ಲಮ್ ಆಗೋಯ್ತು. ಬೇಡಪ್ಪ, ಮಾಡಬಾರ್ದು, ಜನಗಳಿಗೆಲ್ಲ ಕಷ್ಟ ಆಗುತ್ತೆ ಪಾಪ. ಇವಾಗ ಲಾಕ್ಡೌನ್ ಮಾಡಿದಾಗಲೇ ಪಾಪ ಜನಗಳಿಗೆಲ್ಲರಿಗೂ ಕಷ್ಟ ಇತ್ತು, ತಿರುಗು ಲಾಕ್ಡೌನ್ ಮಾಡಿದ್ರೆ ಇನ್ನೂ ಕಷ್ಟ ಆಗಲ್ವಾ? ಹಾಂ, ಎಲ್ಲ ತೊಂದರೆ ಮಾಡೋದು ಏನು? ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಅಷ್ಟೆ. ಆಮೇಲೆ ಎಲ್ಲಿದೆ, ಆಮೇಲೆ ಏನು ಸಿಗುತ್ತೆ ಹೇಳಿ? ನಮಗೇನು ಸಿಗ್ತಾ ಇರಲಿಲ್ಲ, ಎಲ್ಲ ಮುಚ್ಚಿಬಿಟ್ರೆ. ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಹಾಕೊಂಡು ಕೂತ್ಕೋತೀವಿ ಅಷ್ಟೇ. ಸಾವಿರಾರು ಜನ ದಿನ ಓಡಾಡ್ತಾ ಇರ್ತಾರೆ, ಲಾಕ್ಡೌನ್ ಬೇಡ ಅಂತ ಹೇಳಿದ್ರಾ? ನಮ್ಮ ಲಾಕ್ಡೌನ್ ಬೇಡವೇ ಬೇಡ, ಜನಕ್ಕೆ ತುಂಬ ಕಷ್ಟ ಆಗುತ್ತೆ ಪಾಪ. ನಮ್ಮ ಕಷ್ಟ ನಾವು ಇಲ್ಲಿ ದುಡ್ಕೊಂಡು ತಿಂದ್ರು ಬಡವರುಗಳಿಗೆ ಹೆಂಗೆ ಎಲ್ಲ ಹೋಗ್ತಾರೆ? ಈ ಕಲ್ಲು ಮಣ್ಣುಗಳೆಲ್ಲ ಹೊಡಿತಾರೆ ನೋಡಿ, ಅವರೆಲ್ಲ ಹೋಗ್ತಾರೆ ಹೇಳಿ, ಅವ್ರಿಗೆ ಕಷ್ಟ ಆಗುತ್ತೆ ಪಾಪ.